ನೂರು ಅಡಿ ಉದ್ದದ ತಾಂತ್ರಿಕ ಅದ್ಭುತ ಎಂದೇ ಖ್ಯಾತಿಯಾಗಿರುವ ಯು ಗರ್ಡರ್ ಅನ್ನು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ BSRPಯಲ್ಲಿ ಬಳಸುತ್ತಿದ್ದು, ಅದನ್ನು ದೇವನಹಳ್ಳಿ ಸಮೀಪದ ಗೊಲ್ಲಹಳ್ಳಿಯ L&T ಕಂಪನಿಯ ಯು ಗರ್ಡರ್ನಲ್ಲಿ ಉತ್ಪಾದಿಸುವ ಪ್ರಕ್ರಿಯೆಯನ್ನು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಳ್ಳಕೆರೆ ನಗರಕ್ಕೆ ಕೇಂದ್ರ ಸರ್ಕಾರದ ಭಾರತಕ್ಕೆ ನಗರಕ್ಕೆ ಬಂದಿದ್ದು, ನ್ಯಾಯಾಲಯದ ಮುಂಭಾಗದ ಸೋಮುಗದ್ದು ರಸ್ತೆ ಬದಿಯಲ್ಲಿ 10 ಕೆಜಿ ತೂಕದ ಅಕ್ಕಿಯ ಪ್ಯಾಕೆಟ್ ಅನ್ನು ಫಲಾನುಭವಿಗಳಿಂದ ಆಧಾರ್ ಕಾರ್ಡ್ ಸಂಖ್ಯೆ ಹಾಗೂ ಮೊಬೈಲ್ ನಂಬರ್ ಪಡೆದು 29 ರೂನಂತೆ 10 ಕೆಜಿ ಪ್ಯಾಕೆಟ್ ಲಾರಿಯಿಂದ ವಿತರಣೆ ಮಾಡುವಾಗ ಕೆಲವರು ಬಂದು ಗಲಾಟೆ ಮಾಡಿದ್ರಿಂದ ವಿತರಣೆ ನಿಲ್ಲಿಸಿ ನಂತರ ರಾತ್ರಿ ಸಮಯದಲ್ಲಿ ಮಾರಾಟ ಮಾಡಿದ್ರು. ಪೊಲೀಸರ ಸೋಗಿನಲ್ಲಿ ಬೈಕ್ನಲ್ಲಿ ಬಂದ ಕಳ್ಳರು ಮಹಿಳೆ ಕೊರಳಲ್ಲಿದ್ದ ಸರ ಕದ್ದು ಪರಾರಿಯಾಗಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ನಗರದ ಚಳ್ಳಕೆರೆ ರಸ್ತೆಯ ದಿಶಾ ಡಾಬಾ ಬಳಿ ಸುಮಂಗಲ ಎನ್ನುವರು ಬೆಂಗಳೂರಿನಿಂದ ಬಂದು ಬಸ್ ಇಳಿದಾಗ ಅವರ ಬಳಿ ಬಂದ ಕಳ್ಳರು ಅವರನ್ನು ಯಾಮಾರಿಸಿ 1.80 ಲಕ್ಷದ ಮೌಲ್ಯದ ಸರ ಕದ್ದು ಪರಾರಿಯಾಗಿದ್ದಾರೆ. ಈ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಬಡಾವಣೆ ಠಾಣೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ನಾನು ಯಾವುದೇ ಪಾಕಿಸ್ತಾನ ವಿದೇಶಕ್ಕೆ ಹೊರಟಿಲ್ಲ, ಇಲ್ಲೇ ಬೆಳಗಾವಿಗೆ ಹೊರಟಿದ್ದೇನೆ. ಲೋಕಲ್ ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕದಲ್ಲಿರುತ್ತೇನೆಂದು ಮಾಜಿ CM ಜಗದೀಶ್ ಶೆಟ್ಟರ್ ಹೇಳಿದರು. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಲೋಕಸಭಾ ಟಿಕೆಟ್ ನೀಡಿದ ಮೇಲೆ ಇಲ್ಲಿನ ಕಾರ್ಯಕರ್ತರ ಗತಿ ವಿಚಾರವಾಗಿ ಪ್ರತಿಕ್ರಿಯಿಸಿದರು. ಹೆಚ್ಚು ಜನ BJPಯಿಂದ ಸ್ಪರ್ಧೆ ಮಾಡಲು ಮುಂದಾಗಿದ್ದಾರೆ. ಈ ಬಾರಿನೂ ಗೆಲುವು ಸಾಧಿಸಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುತ್ತೇವೆ ಎಂದರು. ಮಧ್ಯಪ್ರದೇಶದ ಶಹಜಾಪುರ ಜಿಲ್ಲೆಯ ಪಾರ್ವತಿ ನದಿಯ ಬಳಿ ಭೀಕರ ಘಟನೆ ನಡೆದಿದೆ. ಪಾರ್ವತಿ ನದಿ ಬಳಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ವಿಷಯ ತಿಳಿದ ಪೊಲೀಸರಿಗೆ ಮರಳು ಮಾಫಿಯಾದವರು ಅಕ್ರಮ ತಡೆಯಲು ಹೋದವರ ಮೇಲೆ ದಾಳಿ ಮಾಡಿ ಕಲ್ಲು ತೂರಾಟ ನಡೆಸಿ ವಾಹನಗಳನ್ನು ಧ್ವಂಸಗೊಳಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದ ವ್ಯಕ್ತಿಯೊಬ್ಬರು ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ. ದೇಶದ ಮೊದಲ ನೀರೊಳಗಿನ ಸುರಂಗ ಮೆಟ್ರೋ ಸೇವೆಗಳನ್ನು ಶುಕ್ರವಾರ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರಿಗೆ ಲಭ್ಯಗೊಳಿಸಲಾಯಿತು. ಮೆಟ್ರೋ ರೈಲುಗಳು ಹವಾಮೈದಾನ ನಿಲ್ದಾಣದಿಂದ SN8 ಮತ್ತು SN8ನಿಂದ ಹವ್ಯ ಮೈದಾನಕ್ಕೆ ಏಕಕಾಲದಲ್ಲಿ ಹೊರಡುತ್ತವೆ. ಈ ಎರಡೂ ನಿಲ್ದಾಣಗಳ ನಡುವೆ 4,965 ಕೋಟಿ ವೆಚ್ಚದಲ್ಲಿ ಭೂಗತ ಮೆಟ್ರೋ ಮಾರ್ಗವನ್ನು ನಿರ್ಮಿಸಲಾಗಿದೆ. ಅದರಲ್ಲಿ 520 ಮೀಟರ್ಗಳಷ್ಟು ಮೆಟ್ರೋ ಹೋಗ್ಲಿ ನದಿಯ ಸುರಂಗದ ಮೂಲಕ ಹಾದು ಹೋಗುತ್ತದೆ. ಮೊದಲ ದಿನ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ BJP ಶನಿವಾರ ಬೆಳಗ್ಗೆ ಪ್ರಚಾರ ಗೀತೆ ಬಿಡುಗಡೆ ಮಾಡಿದೆ. ಪ್ರತಿಪಕ್ಷ ನಾಯಕರ ಟೀಕೆಯನ್ನೇ ಅಸ್ತ್ರವನ್ನಾಗಿಸಿ ಮಾಡಿಕೊಂಡಿರುವ ಈ ಹಾಡಿನಲ್ಲಿ ಎಲ್ಲ ರಾಜ್ಯಗಳ ಜನರನ್ನ ತೋರಿಸಲಾಗಿದೆ. ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಾಂಕೇತಿಕವಾಗಿ ತೋರಿಸುತ್ತಾ ನಾವೆಲ್ಲರೂ ಮೋದಿ ಕುಟುಂಬ ಎಂದು ಹಾಡುತ್ತಿರುವುದು ಕಂಡು ಬಂದಿದೆ. ಇದೀಗ ಈ ವಿಡಿಯೋ ವೈರಲ್ ಆಗಿದೆ. ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಮೇಲೆ ನಾಯಿ ದಾಳಿ ಮಾಡಿ ಕಚ್ಚಿದೆ. ಉತ್ತರ ಪ್ರದೇಶದ ಲಕ್ಷ್ಮೀದಲ್ಲಿ ಈ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಸ್ಥಳೀಯ BBD ಸನ್ಬ್ರಿಡ್ಜ್ ಅಪಾರ್ಟ್ಮೆಂಟ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ನಾಯಿಯೊಂದು ಆಕೆಯ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ಇದನ್ನು ಗಮನಿಸಿದ ಅಕ್ಕಪಕ್ಕದಲ್ಲಿದ್ದ ಭದ್ರತಾ ಸಿಬ್ಬಂದಿ ಕೂಡಲೇ ಮಹಿಳೆಯ ಪ್ರಾಣ ಉಳಿಸಿದ್ದಾರೆ. BBD ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ.
ಚೆನ್ನೈನಲ್ಲಿ ಸಿಟಿ ಬಸ್ನಿಂದ ಬಿದ್ದು 15 ವರ್ಷದ ಬಾಲಕ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಬಸ್ ವಿಕಿ ನಗರ ಸಮೀಪಿಸುತ್ತಿದ್ದಂತೆ ಬಾಲಕ ಡೋರ್ ಸಮೀಪ ಬಂದು ನಿಂತಿದ್ದಾನೆ. ಆ ವೇಳೆ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ತಕ್ಷಣವೇ ಬಸ್ಸಿನ ಹಿಂಬದಿಯ ಚಕ್ರಕ್ಕೆ ಸಿಲುಕಿ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಪೊಲೀಸರು ಬಸ್ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಸ್ ಡೋರ್ನಲ್ಲಿ ನಿಂತು ಪ್ರಯಾಣ ಮಾಡುವುದು ಇಂತಹ ಅಪಘಾತಕ್ಕೆ ಕಾರಣವಾಗಬಹುದು. ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಪೇದೆಯೊಬ್ಬ ರಸ್ತೆ ಮಧ್ಯೆ ಆಟೋ ನಿಲ್ಲಿಸಿದಾಗ ಸಿಟ್ಟಿಗೆದ್ದು ಲಾಠಿ ಬೀಸಿ ಆಟೋ ಗಾಜನ್ನ ಧ್ವಂಸಗೊಳಿಸಿದ್ದಾನೆ. ಪ್ರಯಾಗ್ರಾಜ್ನ ನೂರುಲ್ಲಾ ರಸ್ತೆಯಲ್ಲಿ ಘಟನೆ ನಡೆದಿದೆ. ಹೆಚ್ಚಿನ ಹೊರೆಯಿಂದಾಗಿ ರಸ್ತೆಯಲ್ಲಿ ಆಟೋ ನಿಲ್ಲಿಸಿದಾಗ ಪೊಲೀಸರು ದಾಳಿ ನಡೆಸಿರುವುದು ಗೊತ್ತಾಗಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ. ವ್ಯಕ್ತಿಯೊಬ್ಬ ಫೈನಾನ್ಸ್ ಕಚೇರಿಯಲ್ಲಿ ಕುಳಿತಿರುವಾಗ ಏಕಾಏಕಿ ತಮ್ಮ ಕಿಸೆಯಲ್ಲಿದ್ದ ಮೊಬೈಲ್ ಫೋನ್ ಬ್ಲಾಸ್ಟ್ ಆದ ವಿಡಿಯೋವೊಂದು ವೈರಲ್ ಆಗಿದೆ. ಈ ಘಟನೆ ಗುಜರಾತ್ನ ಜನಗಡ ಜಿಲ್ಲೆಯ ಉನಾ ಪಟ್ಟಣದಲ್ಲಿ ನಡೆದಿದೆ. ಕುರ್ಚಿಯಲ್ಲಿ ಕುಳಿತಿದ್ದ ವ್ಯಕ್ತಿ ಹೊಗೆ ಬಂದಿದ್ದನ್ನ ಕಂಡು ಗಾಬರಿಯಾಗಿದ್ದು ಕೂಡಲೇ ಮೊಬೈಲ್ನ ಕಿಸೆಯಿಂದ ಹೊರಹಾಕಿದ್ದಾನೆ. ಅಷ್ಟರಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗಿ ಹೊಗೆ ಬರತೊಡಗಿದೆ. ಈ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಷ್ಯಾದ ದಾಳಿ ನಿರಂತರವಾಗಿ ನಡೆಯುತ್ತಲೇ ಇದೆ. ಇದೇ ಶುಕ್ರವಾರ ಉಕ್ರೇನ್ ವಿರುದ್ಧ ರಷ್ಯಾ ಮತ್ತೊಂದು ಉಗ್ರ ದಾಳಿ ನಡೆಸಿದೆ. ಮಾಸ್ಕೋ ಉಡಾಯಿಸಿದ ಕ್ಷಿಪಣಿಗಳು ಒಡಿಶಾ ನಗರದಲ್ಲಿ 16 ಜನರನ್ನ ಬಲಿ ಪಡೆದಿವೆ. ಈ ದಾಳಿಯಲ್ಲಿ 53 ಮಂದಿ ಗಾಯಗೊಂಡಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಈಗ ವೈರಲ್ ಆಗುತ್ತಿದೆ.